ಹರೇ ಶ್ರೀನಿವಾಸ. ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ, ಅಷ್ಟಾಂಗ ಯೋಗದ ರಸಪ್ರಶ್ನೆ ರಥೋತ್ಸವಕ್ಕೆ ಸ್ವಾಗತ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಾಲತಿ ಎಂ ಜೋಶಿ ಅಂತ. ಮಾಲತಿ ಎಂ ಜೋಶಿ, ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ? ಸರಿ, ನಿತ್ಯ ನೇಮವ ಬಿಡದೆ, ಮೊದಲನೇ ಪ್ರಶ್ನೆ ತಮಗೆ, ನಿತ್ಯ ನೇಮವ ಬಿಡದೆ ಸತ್ಯದಲ್ಲಿ ನಡೆದವನಿಗೆ ಯಾವುದರ ಸಹಾಯ ಇದ್ದೇ ಇರುತ್ತದೆ ಎಂದು ಶ್ರೀ ಪುರಂದರದಾಸರು ಹೇಳಿದ್ದಾರೆ. ನಿತ್ಯ ನೇಮವ ಬಿಡದೆ ಸತ್ಯದಲ್ಲಿ ನಡೆದವನಿಗೆ ಯಾವುದರ ಸಹಾಯ ಇದ್ದೇ ಇರುತ್ತದೆ ಅಂತ ಶ್ರೀ ಪುರಂದರದಾಸರು ಹೇಳಿದ್ದಾರೆ. ಧರ್ಮದ ಸಹಾಯ ಇದ್ದೇ ಇರುತ್ತದೆ ಅಂತ ಪುರಂದರದಾಸರು ಹೇಳಿದ್ದಾರೆ. ನಿತ್ಯ ನೇಮವ ಬಿಡದೆ ಧರ್ಮದ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲೇಬೇಕು ತಂತ್ರ ಅಂತ. ಧರ್ಮದ ಅವ್ರಿಗೆ ಸಹಾಯ ಯಾವಾಗ್ಲೂ ಇದ್ದೇ ಇದೆ ಅಲ್ವಾ, ಅದಕ್ಕೆ ಹೇಳ್ತಾರಲ್ಲ ಈ ಸತ್ಯವಾಗಿ ನಡಿ ಪರಮಾತ್ಮ ನೋಡ್ಕೋತಾನೆ ಅಂದ್ರೆ ಏನು, ಧರ್ಮದ ಸಹಾಯ ಅವ್ರಿಗೆ ಇರುತ್ತೆ. ಇನ್ನು ಎರಡನೇ ಪ್ರಶ್ನೆ ತಮಗೆ, ಅಪರಿಗ್ರಹ ಎಂದರೆ ಏನು? ಅಪರಿಗ್ರಹ ಎಂದರೆ ಏನು? ಅಪರಿಗ್ರಹ ಅಂದ್ರೆ ಅಯೋಗ್ಯರಿಂದ ದ್ರವ್ಯವನ್ನು ಎಂದೂ ಪಡಿಬಾರದು ಅಂತ. ಹೇಳಿ ಹೇಳಿ. ಅಯೋಗ್ಯರಿಂದ ದ್ರವ್ಯವನ್ನು ಎಂದೂ ಪಡೆಯಬಾರದು. ಮತ್ತೆ ಇನ್ನೊಂದಿದೆ, ಅಯೋಗ್ಯರಿಂದ ಪಡಿಬಾರದು. ಕರೆಕ್ಟ್ ಕರೆಕ್ಟ್. ಸಂಗ್ರಹ ಮಾಡದೇ ಇರುವುದು ಅಂದ್ರೆ ಬಹಳ ನಾವು ಆಮೇಲೆ ಇರ್ಲಿ ಆಮೇಲೆ ಇರ್ಲಿ ಆಮೇಲೆ ಇರ್ಲಿ ಅಂತ ಇಡ್ತೀವಲ್ಲ, ವರ್ಷಾನ್ಗಟ್ಲೆ ನೋಡ್ರಿ ಸಂಗ್ರಹ ಮಾಡ್ತಾ ಇರ್ತಲ್ಲ, ಹಂಗೆ ಸಂಗ್ರಹ ಮಾಡದೇ ಇರುವುದು ಮತ್ತು ಅಯೋಗ್ಯರಿಂದ ದ್ರವ್ಯವನ್ನು ಎಂದೆಂದೂ ತೆಗೆದುಕೊಳ್ಳದೆ ಇರುವುದು ಅಪರಿಗ್ರಹ ಅಂತ ಇಲ್ಲಿ ಹೇಳ್ತಾರೆ ಅಲ್ವಾ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ತಮಗೆ, ಕುಂಡಲಿನಿ ಶಕ್ತಿಯನ್ನು ಎಲ್ಲಿಗೆ ತಲುಪಿಸುವುದು ಅಂತಿಮ ಘಟ್ಟವೆನಿಸುತ್ತದೆ? ಕುಂಡಲಿನಿ ಶಕ್ತಿಯನ್ನು ಎಲ್ಲಿಗೆ ತಲುಪಿಸುವುದು ಅಂತಿಮ ಘಟ್ಟವೆನಿಸುತ್ತದೆ? ಸಹಸ್ರಾರು ಕಮಲದ ತಲುಪಿಸುವುದು ಅಂತಿಮ ಘಟ್ಟ ಅನಿಸ್ತದೆ. ಆ ಶಕ್ತಿ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರು ಕಮಲದತ್ತ ತಲುಪಿಸಬೇಕು ಅಂತ. ನಾಲ್ಕು ಯುಗಗಳ ಚಿಂತನೆ ಇಲ್ಲಿ ಲವಣ ಸಮುದ್ರವು ಜೊತೆಯಲ್ಲಿ ದೇವ ನಿನ್ನಲ್ಲಿ. ನಾಲ್ಕು ಯುಗಗಳ ಚಿಂತನೆ ಇಲ್ಲಿ ಲವಣ ಸಮುದ್ರವು ಜೊತೆಯಲ್ಲಿ ದೇವ ನಿನ್ನಲ್ಲಿ. ಕುಂಡಲಿನಿ ಶಕ್ತಿಯ ಮೇಲಕ್ಕೆ ತಳ್ಳಿ ಲೋಭವ ಕಳೆಯುವ ಬದರಿ ವಿಶಾಲನು. ಕುಂಡಲಿನಿ ಶಕ್ತಿ ಮೇಲಕ್ಕೆ ತಳ್ಳಿ ಲೋಭವ ಕಳೆಯುವ ಬದರಿ ವಿಶಾಲನು. ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನು. ಧ್ಯಾನಿಸು ನೀ ವಂದಿಸು ನೀಗೆ. ಆ ಕುಂಡಲಿನಿ ಶಕ್ತಿಯನ್ನ ಮೇಲಕ್ಕೆ ತಳ್ಳಬೇಕು, ಆವಾಗ ಲೋಭ ಹೋಗುತ್ತೆ. ಲೋಭ ಮೋಹ ಅವೆಲ್ಲ ಕೆಳಗಡೆ ಇರ್ತಕ್ಕಂಥದ್ದು. ವಾಸುಕಿ ಮೂರು ಸುತ್ತಿನ ಇದು ಮಾಡಿ ತಲೆ ಕೆಳಗೆ ಮಾಡಿ ಮಾಡಿದಂಥ ಒಂದಿದು, ಆವಾಗ ಲೋಭ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಪ್ರಶ್ನೆ ತಮಗೆ, ಆಜ್ಞಾಚಕ್ರದಲ್ಲಿ ಯಾವ ಲೋಕದ ಚಿಂತನೆಯನ್ನು ಮಾಡಲಾಗುತ್ತದೆ? ಆಜ್ಞಾಚಕ್ರದಲ್ಲಿ ಯಾವ ಲೋಕದ ಚಿಂತನೆಯನ್ನು ಮಾಡಲಾಗುತ್ತದೆ? ಆಜ್ಞಾಚಕ್ರದಲ್ಲಿ ತಪೋಲೋಕದ ಚಿಂತನೆಯನ್ನು ಮಾಡಲಾಗುತ್ತದೆ. ತಪೋಲೋಕದ ಚಿಂತನೆಯನ್ನು ಮಾಡಲಾಗುತ್ತದೆ, ಸರಿಯಾದ ಉತ್ತರ. ಪೂರ್ವಾದಿ ಐದು ದಿಕ್ಕಿನ ಒಳಗೆ ಅನಿರುದ್ಧಾದಿ ಪಂಚರೂಪ ಕಾಣು ನೀ, ಅನಿರುದ್ಧಾದಿ ಪಂಚರೂಪ ಚಂದ್ರಮಂಡಲ ತಪೋಲೋಕ ಅಜಾದಿ ಭಗವದ್ರೂಪ ಚತುರ್ದಳದಿ ಅಜಾದಿ ಭಗವದ್ರೂಪ ಗಂಗಾ ಯಮುನಾ ಸರಸ್ವತಿ ಸಂಗಮ ಚತುರ್ದಳ ಆಜ್ಞಾ ಚಕ್ರ ಶ್ವೇತವರ್ಣದ ಚತುರ್ದಳ ಆಜ್ಞಾ ಚಕ್ರ ನೋಡು ನೀ ಮುಕ್ತವೇಣಿ ತೀರ್ಥರಾಜ. ಈ ರೀತಿ
ಒಂದು ಈ ಅಷ್ಟಾಂಗ ಯೋಗದಲ್ಲಿ ಯೋಗಗಳಲ್ಲಿ ಯೋಗ ಹರಿದಾಸರು ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ತಾವು ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದ. ಇದರಿಂದ ನಮ್ಗೊಂದು ಯೋಗ ಇದ್ರದ್ದು ಕಲಿಬೇಕಂತ ಒಂಥರ ಆಸಕ್ತಿ ಆಸಕ್ತಿ ಬಂದಿದೆ. ಆಜ್ಞಾ ಚಕ್ರ. ಗಂಗಾ ಯಮುನಾ ಸರಸ್ವತಿ ಸಂಗಮ ಚತುರ್ದಳ ಆಜ್ಞಾ ಚಕ್ರ. ಶ್ವೇತವರ್ಣದ ಚತುರ್ದಳ ಆಜ್ಞಾ ಚಕ್ರ. ಇಡಾ ಪಿಂಗಳ ಸುಷುಮ್ನ ಸಂಗಮ ಮುಕ್ತವೇಣಿ ತೀರ್ಥರಾಜ. ನೋಡು ನೀ ಮುಕ್ತವೇಣಿ ತೀರ್ಥರಾಜ. ಗಂಗಾ ಯಮುನಾ ಸರಸ್ವತಿ ಸಂಗಮ ಚತುರ್ದಳ ಆಜ್ಞಾ ಚಕ್ರ. ಶ್ವೇತವರ್ಣದ ಚತುರ್ದಳ ಆಜ್ಞಾ ಚಕ್ರ. ಚತುರ್ದಳ ಐದು ಕಮಲದ ಒಳಗೆ ಅವು ವ್ಯಕ್ತ ತತ್ವವಿದೆ. ನೋಡು ನೀ ಅವು ವ್ಯಕ್ತ ತತ್ವವಿದೆ. ಜೀವ ಸ್ವರೂಪ ಇಂದ್ರಿಯಗಳಲ್ಲಿ ಶೇಷಶಾಯಿಯ ದರುಶನ ಹೊಂದು ನೀ ಶೇಷಶಾಯಿ ದರುಶನ. ಗಂಗಾ ಯಮುನಾ ಸರಸ್ವತಿ ಸಂಗಮ ಚತುರ್ದಳ ಆಜ್ಞಾ ಚಕ್ರ. ಶ್ವೇತವರ್ಣದ ಚತುರ್ದಳ ಆಜ್ಞಾ ಚಕ್ರ. ಪೂರ್ವಾದಿ ಐದು ದಿಕ್ಕಿನ ಒಳಗೆ ಅನಿರುದ್ಧಾದಿ ಪಂಚರೂಪ. ಕಾಣು ನೀ ಅನಿರುದ್ಧಾದಿ ಪಂಚರೂಪ. ಚಂದ್ರಮಂಡಲ ತಪೋಲೋಕ ಅಜಾದಿ ಭಗವದ್ ರೂಪ. ಚತುರ್ದಳದಿ ಅಜಾದಿ ಭಗವದ್ ರೂಪ. ಗಂಗಾ ಯಮುನಾ ಸರಸ್ವತಿ ಸಂಗಮ ಚತುರ್ದಳ ಆಜ್ಞಾ ಚಕ್ರ. ಶ್ವೇತವರ್ಣದ ಚತುರ್ದಳ ಆಜ್ಞಾ ಚಕ್ರ. ಸಪ್ತ ಮರುತ